ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಮಳೆಯಾದ ಹಿನ್ನೆಲೆ ಬೆಳಗಾವಿಯ ಕುಡಚಿ ಪಟ್ಟಣದ ಧರಣಿ ಪ್ರದೇಶದಲ್ಲಿ ಪ್ರತ್ಯಕ್ಷವಾದ ಮೊಸಳೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಧರಣ ಪ್ರದೇಶದಲ್ಲಿ ಒಂದು ವಾರದ ಹಿಂದೆ ಕೃಷ್ಣಾ ನದಿಗೆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಮೊಸಳೆಯೊಂದು ಕಾಣಿಸಿಕೊಂಡಿದೆ. ಧರಣಿ ಪ್ರದೇಶದಲ್ಲಿ ಇರುವ ಮನೆಯೊಂದರ ಬಳಿ ಮೊಸಳೆ ಕಾಣಿಸಿದೆ. ಇಲ್ಲಿನ ನಿವಾಸಿ ಮೊಸಳೆ ಕಂಡು ಗ್ರಾಮಸ್ಥರನ್ನು ಕೂಗಿದ್ದಾನೆ. ಅಷ್ಟರಲ್ಲೇ ಮೊಸಳೆ ಇದ್ದುದನ್ನು ಕಂಡು ಯಾವುದೇ ಆತಂಕ ಇಲ್ಲದೆ ಕಟ್ಟಿಹಾಕಿದ್ದಾರೆ. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದು ಮೊಸಳೆಯನ್ನು ಪಡೆದು ಬುದ್ರಾಮಟ್ಟಿಯಲ್ಲಿರುವ ಜೂಗೆ ಬಿಟ್ಟಿದ್ದಾರೆ. खुले में क्या मिलता है मारने को? मेन क्या है, मुंह बहने आपसे ये अभी लेते हैं भाता ला अच्छा ಚಿಪ್ತಾ ರೆ ನೀ ಗುರು ಪಾರ ಕರಂ ತುಮಿ ಗುಮ್ರಾಮ ಹುಚರೆ ನೀ ಅಜ್ಜಿ 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 छोड़ भाई कर रहे हैं क्या क्यों कर रहे हैं? अरे आंग कोई रे सड़क रहे बाजू का लड़ा गोस्ती से आएंगे गोस्ती से आओ पकड़ाएंगे क्या दराज बंद को छोड़ दिए अंदर गाड़ी में बैठ जाए ऐसे बात बात कैसे चला धुम पकड़ा सर बड़ा बड़ा लकड़ी दे मेल नीत किसी हाक बिड़ला अद बाईगे एक्सपर्ट है क्यों मैं खुद बड़ा लकड़ी ले जी ये ले चलता है इसमें पांव रखने का ಸಚಿವ ಬಂಡೆಪ್ಪ ಕಾಶೆಂಪೂರ್ ಬೀದರ್ ಜಿಲ್ಲೆಯ ವಿವಿಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಹಕಾರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಅವರು ಉಜಳಂಬದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಈ ಹಿಂದೆ ಸಭೆಯಲ್ಲಿ ತಾವು ನೀಡಿದ ನಿರ್ದೇಶನದಂತೆ ಆಯಾ ಇಲಾಖೆಗಳ ಅಧಿಕಾರಿಗಳು ತಯಾರಿಸಿಕೊಂಡು ಬಂದ ಇಲಾಖಾವಾರ ಬೇಡಿಕೆಯ ಕ್ರಿಯಾ ಯೋಜನೆಯ ಬಗ್ಗೆ ಆಯಾ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿದರು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ನಿರ್ಮಾಣ, ಜಿಲ್ಲೆಯಲ್ಲಿನ ಪಿಎಚ್ಸಿ ಸಿಎಚ್ಸಿ ಹಾಗೂ ವಸತಿ ಗೃಹಗಳನ್ನು ಹೊಸದಾಗಿ ನಿರ್ಮಿಸುವುದು ಸೇರಿದಂತೆ ವಿವಿಧ ಸೌಕರ್ಯಕ್ಕಾಗಿ ಒಟ್ಟು 150 ಕೋಟಿ ರೂಪಾಯಿಗಳ ಬೇಡಿಕೆಯ ಕ್ರಿಯಾ ಯೋಜನೆಯನ್ನು ಡಿಎಚ್ಒ ಎಂಎ ಜವಾಬ್ದಾರ ಸಲ್ಲಿಸಿದರು. ಸ್ಪೆಷಲ್ ಒಂದಿದು ಈಗ ಇದರಲ್ಲೇ ಒಂದು ಸುಮಾರು ಒಂದು 5-6 ಸಾವಿರ ಜನ ಇದರಲ್ಲಿ ಹಿಡಿತಾರೆ. ಆಮೇಲೆ ಅಲ್ಲಿ ಪಕ್ಕದ ಊಟದಲ್ಲಿ ಒಂದು 5-6 ಸಾವಿರ ಜನ ಹಿಡಿತಾರೆ. ಮತ್ತು ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮತ್ತು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮಳೆ ಬೀಳ್ತಾ ಇದ್ರೂ ಇವತ್ತು ನಮ್ಮ ಜನತಾ ದರ್ಶನ ನಿಲ್ಲಬಾರ್ದು ಎಂಬ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಸರ್, ಇದು ಹೈಟೆಕ್ ಗ್ರಾಮ ವಾಸ್ತವ್ಯ ಆಗ್ತಾ ಇಲ್ವಾ? ಹಳ್ಳಿ ಗ್ರಾಮ ವ್ಯವಸ್ಥೆ ಆಗ್ತಾ ಇದೆಯಾ? ಹೈಟೆಕ್ ಅನ್ನಲ್ಲ, ಕೇಳಿ ಮಾತಾಡ್ತೀನಿ. ನಾನು ಮೊನ್ನೆ ಹೋಗಿ ಬಂದಿದ್ದೀನಿ, ಚಾಪೆ ಮೇಲೆ ಮಲ್ಕೊಂಡಿದ್ದೇವೆ ಶಿವ, ಚಾಪೆ ಮೇಲೆ ಎರಡು ವರ್ಷ ಅವಧಿಯ ತಾತ್ಕಾಲಿಕ ಸದಸ್ಯತ್ವಕ್ಕೆ ಚೀನಾ ಪಾಕಿಸ್ತಾನ ಸೇರಿ 55 ದೇಶಗಳ ಬೆಂಬಲ ಭಾರತಕ್ಕೆ ಅನುಮೋದನೆ ನೀಡಿವೆ.
ಪ್ರಮುಖ ರಾಜತಾಂತ್ರಿಕ ವಿದ್ಯಮಾನದಲ್ಲಿ ಭಾರತಕ್ಕೆ ಜಯ ಲಭಿಸಿದ್ದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 2 ವರ್ಷಗಳ ಅವಧಿಯ ತಾತ್ಕಾಲಿಕ ಸದಸ್ಯತ್ವಕ್ಕೆ ಚೀನಾ ಪಾಕಿಸ್ತಾನ್ ಸೇರಿದಂತೆ 55 ರಾಷ್ಟ್ರಗಳ ಏಷ್ಯಾ ಪೆಸಿಫಿಕ್ ಒಕ್ಕೂಟ ಅನುಮೋದನೆ ನೀಡಿದೆ. ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿರುವ ಸೈಯದ್ ಅಕ್ಬರುದ್ದೀನ್ ಅವರು ಈ ವಿಷಯವನ್ನು ಟ್ವೀಟ್ ಮಾಡಿದ್ದಾರೆ. ಭಾರತದ ಉಮೇದುವಾರಿಕೆಯನ್ನು ಬೆಂಬಲಿಸಿದ ಎಲ್ಲ 55 ರಾಷ್ಟ್ರಗಳನ್ನು ಅವರು ಅಭಿನಂದಿಸಿದ್ದಾರೆ. ಭದ್ರತಾ ಮಂಡಳಿಯ ಶಾಶ್ವತ ರಾಷ್ಟ್ರಗಳ ಪಟ್ಟಿಯಲ್ಲಿ ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್ ಹಾಗೂ ಅಮೆರಿಕ ಇವೆ. ಕಾಯಂ ಸದಸ್ಯತ್ವ ಪಡೆಯಲು ತಾನು ಅರ್ಹ ಎಂದು ಪ್ರತಿಪಾದಿಸಿರುವ ಭಾರತ ವಿಶ್ವಸಂಸ್ಥೆಯ ಸುಧಾರಣೆಗೆ ಹಲವು ವರ್ಷಗಳಿಂದ ಒತ್ತಾಯಿಸುತ್ತಾ ಬಂದಿದೆ. ಚೀನಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಭೂತಾನ್, ಇಂಡೋನೇಷ್ಯಾ, ಇರಾನ್, ಜಪಾನ್, ಕುವೈತ್, ಕಿರ್ಗಿಸ್ತಾನ್, ಮಲೇಷಿಯಾ, ಮಾಲ್ಡೀವ್ಸ್, ಮ್ಯಾನ್ಮಾರ್, ನೇಪಾಳ್, ಕತಾರ್, ಸೌದಿ ಅರೇಬಿಯಾ, ಶ್ರೀಲಂಕಾ, ಸಿರಿಯಾ, ಟರ್ಕಿ, ಯುಎಇ, ವಿಯೆಟ್ನಾಂ ದೇಶಗಳು ಭಾರತಕ್ಕೆ ಬೆಂಬಲಿಸಿವೆ. ಜಾರ್ಖಂಡ್ ನಲ್ಲಿ ಇತ್ತೀಚೆಗೆ ನಡೆದ ಗುಂಪು ಹಲ್ಲೆ ಹಾಗೂ ಹತ್ಯೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಬುಧವಾರ ಮಾತನಾಡಿದ ಅವರು, ಜಾರ್ಖಂಡ್ ನಲ್ಲಿ ನಡೆದ ಗುಂಪು ಹಲ್ಲೆ ಮತ್ತು ಹತ್ಯೆಯಿಂದ ಬೇಸರವಾಗಿದೆ, ಆದರೆ ಈ ಕೃತ್ಯಕ್ಕೆ ಇಡೀ ರಾಜ್ಯವನ್ನು ದೋಷಿಸುವುದು ಸರಿಯಲ್ಲ ಎಂದು ಹೇಳಿದರು. ಜೂನ್ 18ರಂದು ಜಾರ್ಖಂಡ್ನ ಖಾರ್ಸ್ವಾನಲ್ಲಿ ತಬ್ರೇಜ್ ಅನ್ಸರಿ ಎಂಬುವರ ಮೇಲೆ ಬೈಕ್ ಕಳುವು ಮಾಡಿದ್ದಾರೆ ಎಂಬ ಗುಮಾನಿಯಿಂದ ಗುಂಪೊಂದು ತೀವ್ರ ಹಲ್ಲೆ ನಡೆಸಿತ್ತು. ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆ ಕೂಗುವಂತೆ ಹಲ್ಲೆ ನಡೆಸಿದ ಗುಂಪು ತಬ್ರೇಜ್ ಅವರನ್ನು ಒತ್ತಾಯಿಸಿತ್ತು. ಆ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ತೀವ್ರವಾಗಿ ಗಾಯಗೊಂಡಿದ್ದ ತಬ್ರೇಜ್ ಘಟನೆ ನಡೆದು 4 ದಿನಗಳ ಬಳಿಕ ಮೃತಪಟ್ಟಿದ್ದರು. ಸದನ್ ಮೇ ಕಹಾ ಗಯಾ ಕಿ ಜಾರ್ಖಂಡ್ ಮಾಬ್ ಲಿಂಚಿಂಗ್ ಔರ್ ಮಾಬ್ ವಾಯಲೆನ್ಸ್ ಕಾ ಅಡ್ಡಾ ಬನ್ ಗಯಾ ಹೈ. ಮಾನ್ಯ ಸಭಾಪತಿ ಜಿ, ಯುವಕ್ ಕಿ ಹತ್ಯಾ ಕಾ ದುಃಖ ಯಹಾಂ ಹೈ, ಸಬ್ಕೋ ಹೈ, ಮುಜೆ ಭಿ ಹೈ, ಔರ್ ಹೋನಾ ಭಿ ಚಾಹಿಯೇ. ದೋಷಿಯೋ ಕೋ ಕಡಿ ಸೇ ಕಡಿ ಸಜಾ ಭಿ ಮಿಲ್ನಿ ಚಾಹಿಯೇ. ಲೇಕಿನ್ ಕ್ಯಾ ಏಕ್ ಜಾರ್ಖಂಡ್ ರಾಜ್ಯ ಕೋ ದೋಷಿ ಬತಾ ದೇನಾ ಯೇ ಶೋಭಾ ದೇತಾ ಹೈ ಕ್ಯಾ? ಫಿರ್ ತೋ ಹಮೇ ವಹಾಂ ಭಿ ಅಚ್ಛಾ ಕಾಮ್ ಕರ್ನೆ ವಾಲೆ ಲೋಗ್ ಹಿ ನಹೀಂ ಮಿಲೆಂಗೆ. ಜೋ ಬುರಾ ಹುವಾ ಹೈ, ಬುರಾ ಕರ್ತೆ ಹೈ, ಉನ್ಕೋ ಐಸೋಲೇಟ್ ಕರೆ ಔರ್ ಉನ್ಕೋ ನ್ಯಾಯ ಪ್ರಕ್ರಿಯಾ ಕೆ ತಹತ್ ಜೋ ಕುಛ್ ಭಿ ಕರ್ ಸಕ್ತೆ ಕರೆ. ಲೇಕಿನ್ ಸಬ್ಕೋ ಹಮ್ ಕಟಘರೆ ಮೇ ಖಡೆ ರಹ ಕರ್ಕೆ ರಾಜನೀತಿ ತೋ ಕರ್ ಲೇಂಗೆ, ಲೇಕಿನ್ ಸ್ಥಿತಿಯಾ ನಹೀಂ ಸುಧಾರ್ ಪಾಯೆಂಗೆ. ಔರ್ ಇಸ್ಲಿಯೆ ಪೂರೆ ಜಾರ್ಖಂಡ್ ಕೋ ಬದನಾಮ್ ಕರ್ನೆ ಕಾ ಹಮೇ ಸೇ ಕಿಸಿ ಕೋ ಹಕ್ ನಹೀಂ ಹೈ ಜಿ. ಯೇ ಭಿ ಹಮಾರೇ ದೇಶ್ ಕೆ ನಾಗರಿಕ್ ಹೈ, ವಹಾಂ ಭಿ ಸಜ್ಜನೋ ಕಿ ಭರಮಾರ್ ಹೈ ಜಿ. ಔರ್ ಇಸ್ಲಿಯೆ ಔರ್ ಅಪರಾಧ ಹೋನೆ ಪರ್ ಉಚಿತ್ ರಾಸ್ತಾ ಕಾನೂನು ಔರ್ ನ್ಯಾಯ ಸೇ ಸಂವಿಧಾನ ಕಾನೂನು ಔರ್ ವ್ಯವಸ್ಥೆ ಪೂರಿ ತರಹ ಸೇ ಇಸ್ಕೆ ಲಿಯೆ ಸಕ್ಷಮ ಹೈ ಔರ್ ಉಸ್ಕಾ ಉಪಾಯ ಭಿ ಕಾನೂನಿ ವ್ಯವಸ್ಥಾ ಹೈ, ನ್ಯಾಯಿಕ ಪ್ರಕ್ರಿಯಾ ಹೈ. ಉಸ್ಕೆ ಲಿಯೆ ಹಮ್ ಜಿತನಾ ಕರ್ ಸಕ್ತೆ ಹೈ ಕರ್ನಾ ಚಾಹಿಯೇ, ಪೀಛೆ ನಹೀಂ ಹಟ್ನಾ ಚಾಹಿಯೇ ಹಿಂಸಾ ಮೇ. ಕಾಂಗ್ರೆಸ್ ಅಧ್ಯಕ್ಷನಾಗಿ ತಾನು ಮುಂದುವರಿಯಲು ಇಚ್ಛಿಸುವುದಿಲ್ಲ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆಯಲ್ಲಿ ಈ ಅಧ್ಯಕ್ಷ ಸ್ಥಾನದ ಬಗ್ಗೆ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ದರು ಎಂದು ತಿಳಿದು ಬಂದಿದೆ. ಈ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸಂಸದರು ಭಾಗಿಯಾಗಿದ್ದರು. ರಾಹುಲ್ ಗಾಂಧಿಯವರೇ ಅಧ್ಯಕ್ಷರಾಗಿ ಮುಂದುವರಿಯಬೇಕು ಎಂದು ಪಕ್ಷ ಮೌನ ಸಮ್ಮತಿ ಸೂಚಿಸಿತ್ತು. ಆದರೆ ತಾನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಲು ಬಯಸುವುದಿಲ್ಲ ಎಂಬ ತೀರ್ಮಾನ ರಾಹುಲ್ ಗಾಂಧಿಯವರದ್ದಾಗಿದೆ. ಮಂಗಳವಾರ ಸಂಜೆ ಪಂಜಾಬ್ ಭವನದಲ್ಲಿ ಕೆಲವು ನಾಯಕರು ಸೇರಿ ಪಕ್ಷದೊಳಗಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದರು. ಅದೇ ವೇಳೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ದೊಡ್ಡ ಮಟ್ಟದ ಸಭೆ ಶೀಘ್ರದಲ್ಲೇ ನಡೆಯಲಿದೆ ಎಂದು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ವರದಿ ಮಾಡಿದೆ. ಬಾಲ್ಕೋಟ್ ದಾಳಿಯ ಪ್ರಮುಖ ಸೂತ್ರಧಾರ ಸಮಂತ್ ಗೋಯಲ್ರ ನೂತನ ಮುಖ್ಯಸ್ಥರಾಗಿ ನೇಮಕ. ಬಾಗಲ್ಕೋಟ್ನಲ್ಲಿ ಭಾರತೀಯ ಸೇನೆ ನಡೆಸಿದ ವೈಮಾನಿಕ ದಾಳಿಯ ಸೂತ್ರಧಾರರಲ್ಲೊಬ್ಬರಾದ ಸಮಂತ್ ಗೋಯಲ್ ಅವರನ್ನು ರಿಸರ್ಚ್ ಅನಾಲಿಸಿಸ್ ವಿಂಗ್ನ ಮುಖ್ಯಸ್ಥರಾಗಿ ಸರ್ಕಾರ ನೇಮಕ ಮಾಡಿದೆ. ಜೊತೆಗೆ ಗುಪ್ತಚರ ದಳದ ಮುಖ್ಯಸ್ಥರಾಗಿ ಐಪಿಎಸ್ ಅಧಿಕಾರಿ ಅರವಿಂದ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಅರವಿಂದ್ ಕುಮಾರ್ ಅವರು ಸದ್ಯ ಗುಪ್ತಚರ ದಳದ ಕಾಶ್ಮೀರ ವಿಭಾಗದ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಗೋಯಲ್ ಅವರು 1984ನೇ ಬ್ಯಾಚ್ನ ಪಂಜಾಬ್ ಕೇಡರ್ನ ಐಪಿಎಸ್ ಅಧಿಕಾರಿಯಾಗಿದ್ದು ಅರವಿಂದ್
ಕುಮಾರ್ ಅವರು ಅದೇ ವರ್ಷದ ಬ್ಯಾಚ್ನ ಅಸ್ಸಾಂ ಮೇಘಾಲಯ ಕೇಡರ್ನ ಐಪಿಎಸ್ ಅಧಿಕಾರಿಯಾಗಿದ್ದಾರೆ. ರಾ ಮತ್ತು ಐಬಿ ಮುಖ್ಯಸ್ಥರ ಹುದ್ದೆಗಳ ಅವಧಿ ಈ ತಿಂಗಳ ಅಂತ್ಯಕ್ಕೆ ಕೊನೆಗೊಳ್ಳಲಿದೆ. ರಾ ಮುಖ್ಯಸ್ಥ ಅನಿಲ್ ಕೆ ದಶ್ಮನ್ ಮತ್ತು ಗುಪ್ತಚರ ದಳದ ಮುಖ್ಯಸ್ಥ ರಾಜೀವ್ ಜೈನ್ ಅವಧಿ 6 ತಿಂಗಳ ಹಿಂದೆಯೇ ಕೊನೆಗೊಂಡಿತ್ತು. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಇಬ್ಬರ ಅವಧಿಯನ್ನು 6 ತಿಂಗಳು ವಿಸ್ತರಿಸಲಾಗಿತ್ತು. ಇರಾಕ್ನಲ್ಲಿ ಪತ್ತೆಯಾಯಿತು ಶ್ರೀರಾಮ ಹನುಮಂತನ ಭಿತ್ತಿಚಿತ್ರ, ಭಾರತೀಯ ದೂತವಾಸದಿಂದ ಅಧ್ಯಯನ. ಭಾರತೀಯ ನಿಯೋಗವೊಂದು ಜೂನ್ನಲ್ಲಿ ಇರಾಕ್ ಯಾತ್ರೆ ಕೈಗೊಂಡಿದ್ದ ವೇಳೆ ಕ್ರಿಸ್ತಪೂರ್ವ 2000 ಇಸವಿಯ ಕಾಲದ್ದು ಎನ್ನಲಾದ ಪ್ರಾಚೀನ ಮಣ್ಣಿನ ಕಲಾಕೃತಿಯೊಂದನ್ನು ಅರ್ಧರ್ಥ ಮಣ್ಣಿನ ಗೋಡೆಯಲ್ಲಿ ಕೆತ್ತಲಾದ ಚಿತ್ರ ಪತ್ತೆ ಮಾಡಿದೆ. ಅದು ಭಗವಾನ್ ರಾಮನ ಚಿತ್ರವಿರಬಹುದು ಎಂದು ಅಯೋಧ್ಯ ಶೋಧ ಸಂಸ್ಥಾನ ಹೇಳಿದೆ. ಇರಾಕ್ನ ಹೊರೆನ್ ಶೇಖಾನ್ ಪ್ರದೇಶದ ಸಾಗುವ ಇಕ್ಕಟ್ಟಾದ ದಾರಿಗೆ ಅಭಿಮುಖವಾಗಿರುವ ಮಣ್ಣಿನ ಗೋಡೆಯೊಂದರಲ್ಲಿ ಈ ಮುದ್ರೆ ಕಂಡುಬಂದಿದೆ. ಚಿತ್ರದಲ್ಲಿ ಎದೆಯ ಮೇಲೆ ಯಾವುದೇ ಅಲಂಕಾರವಿಲ್ಲದ ರಾಜನೊಬ್ಬ ಧನುಷ್ಯವನ್ನು ಹಿಡಿದು ಬತ್ತಳಿಕೆಯಿಂದ ಬಾಣ ಬೀಳುತ್ತಿರುವ ಚಿತ್ರವಿದೆ. ಅಲ್ಲದೆ ರಾಜನ ಸೊಂಟಕ್ಕೆ ಖಡ್ಗವನ್ನು ಸಿಕ್ಕಿಸಿಕೊಂಡಂತೆ ಇದೆ. ರಾಜನ ಎದುರಿಗೆ ಪಾದದ ಬಳಿ ಕೈ ಮುಗಿದು ಕುಳಿತ ಸೇವಕನ ಬಿಂಬವಿದೆ. ಅದು ಹನುಮಂತನಾಗಿರಬಹುದು ಎಂದು ಅಯೋಧ್ಯ ಶೋಧ ಸಂಸ್ಥಾನ ನಿರ್ದೇಶಕರು ಹೇಳುತ್ತಾರೆ. ರಾಮನಗರ ಜಿಲ್ಲೆಯಲ್ಲಿ 2 ಕಚ್ಚಾ ಬಾಂಬ್ನಂತಹ ಸಾಮಗ್ರಿಗಳು ಪತ್ತೆಯಾಗಿವೆ. ಇಲ್ಲಿನ ಟಿಪ್ಪು ನಗರ ಬಳಿ ರಾಜಕಾಲುವೆಯಲ್ಲಿ ಬುಧವಾರ ರಾಷ್ಟ್ರೀಯ ತನಿಖಾ ದಳ ನೇತೃತ್ವದ ತಂಡವು ಶೋಧ ಕಾರ್ಯ ನಡೆಸಿದ್ದು ಬಾಂಬ್ನಂತಹ ವಸ್ತುಗಳು ಪತ್ತೆಯಾಗಿವೆ. ದೊಡ್ಡಬಳ್ಳಾಪುರದಲ್ಲಿ ಮಂಗಳವಾರ ಬಂಧಿತನಾದ ಶಂಕಿತ ಉಗ್ರ ಹಬೀಬುಲ್ಲಾನನ್ನು ಎನ್ಐಎ ಅಧಿಕಾರಿಗಳು ಬೆಳಿಗ್ಗೆ ರಾಮನಗರಕ್ಕೆ ಕರೆತಂದು ವಿವಿಧೆಡೆ ಶೋಧ ಕಾರ್ಯ ನಡೆಸಿದ್ದಾರೆ. ಈ ವೇಳೆ ಬಾಂಬ್ನಂತಹ ಕಚ್ಚಾ ಸಾಮಗ್ರಿಗಳು ದೊರೆತವು ಎನ್ನಲಾಗಿದೆ. ಸಿಎಂ ಗ್ರಾಮ ವಾಸ್ತವ್ಯಕ್ಕೆ ಬಿಜೆಪಿ ಅಡ್ಡಿ, ಆಕ್ಷೇಪ ವ್ಯಕ್ತಪಡಿಸಿದ ಎಚ್ ವಿಶ್ವನಾಥ್. ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಈ ರೀತಿ ಅಡ್ಡಿಪಡಿಸಬಾರದು, ಬಿಜೆಪಿಯವರ ಈ ನಡೆ ಸರಿಯಲ್ಲ ಎಂದು ಹಣಸೂರು ಶಾಸಕ ಎಚ್ ವಿಶ್ವನಾಥ್ ಆಕ್ಷೇಪ ವ್ಯಕ್ತಪಡಿಸಿದರು. ಮೈಸೂರಿನಲ್ಲಿ ಬುಧವಾರ ಆಯೋಜಿಸಿದ್ದ ಪತ್ರಕರ್ತ ರವಿ ಪಾಂಡವಪುರ ಅವರ ಪುಸ್ತಕಗಳ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸುವ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದರು. ಸಿಎಂ ಒಂದು ಹಳ್ಳಿಗೆ ಬರುತ್ತಿದ್ದಾರೆ ಎಂದ್ರೆ ಅಲ್ಲಿರುವ ಎಲ್ಲರೂ ಅವರನ್ನು ಸ್ವಾಗತ ಮಾಡಬೇಕು, ಬದಲಿಗೆ ಸುಮ್ಮನೆ ಗೊಂದಲ ಸೃಷ್ಟಿಸಬಾರದು, ಪ್ರತಿ ಕೆಲಸದಲ್ಲೂ ರಾಜಕೀಯ ಮಾಡುವುದರಿಂದ ಯಾವುದೇ ಪ್ರಯೋಜನವಾಗದು ಎಂದು ಕಿವಿಮಾತು ಹೇಳಿದರು. ಮೋದಿಗೆ ಓಟು ಹಾಕಿ ಸಮಸ್ಯೆನ ನಮ್ಮ ಬಳಿ ಹೇಳ್ತೀರಾ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ವಿಶ್ವನಾಥ್, ಸಿಎಂ ಬೇಸರಗೊಂಡು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ, ಅದರಲ್ಲಿ ಬೇರೇನೋ ಅರ್ಥವಿಲ್ಲ. ಎಲ್ಲ ಕಡೆ ಮೋದಿ ಮೋದಿ ಎಂದರೆ ಎಂಥವರಿಗಾದರೂ ಬೇಜಾರಾಗುತ್ತೆ. ಅದೇ ರೀತಿ ಸಿಎಂಗೂ ಸಹ ಬೇಸರವಾಗಿದೆ, ಅದಕ್ಕೆ ಆ ಸಂದರ್ಭದಲ್ಲಿ ಆ ರೀತಿ ಹೇಳಿರಬಹುದು. ಅದನ್ನ ಬಿಟ್ಟರೆ ನಮ್ಮ ಸಿಎಂ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾರೆ ಎಂದು ಹೇಳುವ ಮೂಲಕ ಕುಮಾರಸ್ವಾಮಿ ಅವರ ವರ್ತನೆಯನ್ನು ಸಮರ್ಥಿಸಿಕೊಂಡರು. 2ನೇ ವಿಶ್ವಯುದ್ಧದ ಬಾಂಬ್ ಸ್ಫೋಟಗೊಂಡಿದ್ದು ಈಗಷ್ಟೇ. ಅರೆ ಇದೇನಿದು, ಇವ್ರಿಗೇನು ತಲೆ ಕಟ್ಟಿದೆಯಾ ಅಂತ ಅನ್ಕೋಬೇಡಿ, ಜಸ್ಟ್ ಈ ಸ್ಟೋರಿ ನೋಡಿ. 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ಜರ್ಮನಿಯ ಅಹಲ್ಬಾಚ್ ಎಂಬಲ್ಲಿ ಅಮೆರಿಕ ನೇತೃತ್ವದ ಮಿತ್ರ ಪಡೆಗಳು ಹಾಕಿದ್ದ ಬಾಂಬ್ ಮಂಗಳವಾರ ಜೂನ್ 26ರಂದು ಸ್ಫೋಟಗೊಂಡಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಹಲ್ಬಾಜ್ ಎಂಬುವನು ಜರ್ಮನಿಯ ಒಂದು ಸಣ್ಣ ಹಳ್ಳಿ. ಹಳ್ಳಿಯ ವಿಶಾಲವಾದ ಜೋಳದ ಬೆಳೆಯ ನಡುವೆ ಮಂಗಳವಾರ ಭಾರಿ ಪ್ರಮಾಣದ ಸ್ಫೋಟ ಸಂಭವಿಸಿತ್ತು. ಆರಂಭದಲ್ಲಿ ನಿಗೂಢವಾಗಿದ್ದ ಈ ಸ್ಫೋಟ ಪ್ರಕರಣ ವಿವಿಧ ಆಯಾಮಗಳನ್ನು ಪಡೆದುಕೊಂಡಿತ್ತು. ಭೂಕಂಪನದಿಂದ ಸ್ಫೋಟವಾಗಿರಬಹುದು, ಅಂತರಿಕ್ಷದಿಂದ ಏನೋ ಬಿದ್ದಿರಬಹುದು, ಕ್ಷುದ್ರ ಗ್ರಹಣಗಳ ತುಣುಕು ಬಿದ್ದಿರಬಹುದು ಎಂದೆಲ್ಲ ವಿಶ್ಲೇಷಿಸಲಾಯಿತು. ಆದರೆ ಸ್ಫೋಟದ ಜಾಗದಲ್ಲಿ ಆದ ಹಾನಿಯನ್ನು ವೈಮಾನಿಕ ಸಮೀಕ್ಷೆ ನಡೆಸಿದಾಗ ಇದು ಬಾಂಬ್ನಿಂದಾದ ಸ್ಫೋಟ ಎಂದು ಗೊತ್ತಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕರಿಗುಡ್ಡ ಗ್ರಾಮದ ಜನರು ಕುಂಭ ಕಳಸದೊಂದಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತಿಸಿದರು. ಮಾನ್ವಿ ತಾಲೂಕಿನ ಕರಿಗುಡ್ಡ ಗ್ರಾಮ ವಾಸ್ತವ್ಯ ಹಿನ್ನೆಲೆಯಲ್ಲಿ ನಿನ್ನೆ ಸಿಎಂ ಕುಮಾರಸ್ವಾಮಿ ಆಗಮಿಸಿದ ಹಿನ್ನೆಲೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಮುತ್ತೈದರು ಕುಂಭ ಕಲಾ ತಂಡದೊಂದಿಗೆ ಜೋರಾಗಿಯೇ ಬರಮಾಡಿಕೊಳ್ಳಲಾಯಿತು. ಮುಖ್ಯಮಂತ್ರಿ ಕುಮಾರಸ್ವಾಮಿ ವಾಸ್ತವ್ಯ ಮಾಡಲು ತಮ್ಮ ಊರಿನ ಆಯ್ಕೆ ಮಾಡಿಕೊಂಡಿರುವುದು ದೊಡ್ಡ ಪುಣ್ಯ ಎನ್ನುವುದು ಗ್ರಾಮಸ್ಥರು ಅವರ ಬರವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದರು. ಅದಕ್ಕೆ ಕಾರಣ ಕಳೆದ ಒಂದು ವಾರದಲ್ಲಿ ಗ್ರಾಮದಲ್ಲಾದ ಅಭಿವೃದ್ಧಿ ಕಾರ್ಯಗಳು, ಗ್ರಾಮದ ಚಿತ್ರಣವೇ ಬದಲಾಗಿರುವುದು ಅಲ್ಲಿನ ಜನರು ನಂಬುವಂತಾಗಿದೆ. ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ಬರಬೇಕಾಗಿದ್ದ ಸಿಎಂ ಮಧ್ಯಾಹ್ನ 2 ಗಂಟೆಗೆ ಬಂದರು. ಜನರಲ್ಲಿ ಉತ್ಸಾಹ ಮಾತ್ರ ಎಚ್ಚೆತ್ತು ಕಡಿಮೆ ಆಗಿರಲಿಲ್ಲ. ಸಿಎಂ ಬರುತ್ತಿದ್ದಂತೆಯೇ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದ ದೃಶ್ಯ ಕಂಡು ಬಂತು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 2013ರಿಂದ 2015ರವರೆಗೆ ವಿದ್ಯಾರ್ಥಿಗಳಿಗೆ ಮಾನ್ಯತೆ ನೀಡುವ ಸಂಬಂಧ ಸಭೆ ನಡೆಯಿತು.
ಯುಜಿಸಿ ಮುಖ್ಯಸ್ಥರಾದ ಡಿಪಿ ಸಿಂಗ್ ಮತ್ತು ಇತರ ಅಧಿಕಾರಿಗಳ ಸಭೆ ನಡೆಸಿದರು. ರಾಜ್ಯ ಸಂಸದರು ಭೇಟಿಯಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ 2013-14 ಅನ್ವಯವಾಗುವಂತೆ ಯುಜಿಸಿ ತನ್ನ ಮಾನ್ಯತೆಯನ್ನ ರದ್ದು ಮಾಡಿದ ನಂತರ 2018 ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪೂರೈಸಿದ 95,000 ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ಗಳಿಗೆ ಮಾನ್ಯತೆ ನೀಡಿ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಸಲ್ಲಿಸಿದರು. ಸಂಸದರಾದ ಭಗವಂತ ಖೂಬಾ, ನಳಿನ್ ಕುಮಾರ್ ಕಟೀಲ್, ಸುರೇಶ್ ಅಂಗಡಿ ಭೇಟಿಯಾಗಿದ್ದರು. ಹಣಕಾಸು ಆಯೋಗದಲ್ಲಿ ದಕ್ಷಿಣ ಭಾರತದ ಪ್ರತಿನಿಧಿ ಇಲ್ಲದಿರುವುದು ದುರದೃಷ್ಟಕರ, ಕೃಷ್ಣಯ್ಯ ಬೈರೇಗೌಡ. 15ನೇ ಹಣಕಾಸು ಆಯೋಗ ಕರ್ನಾಟಕದ ಭೇಟಿ ಮುಕ್ತಾಯವಾಗಿದೆ. ಆಯೋಗದ ಭೇಟಿಯ ಒಂದು ದಿನದ ತರುವಾಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರವೇಗೌಡ ಮಾತನಾಡಿ, ಆಯೋಗದಲ್ಲಿ ದಕ್ಷಿಣ ರಾಜ್ಯಗಳ ಯಾವೊಬ್ಬ ಸದಸ್ಯರು ಇಲ್ಲ ಎಂಬುದನ್ನು ಎತ್ತಿ ತೋರಿಸಿದ್ದಾರೆ ಮತ್ತು ಇದು ದುರದೃಷ್ಟಕರ ಎಂದು ಸಚಿವರು 2015-2020 ಅವಧಿಯಲ್ಲಿ ಕೇಂದ್ರ ಹಣಕಾಸು ಹಂಚಿಕೆಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದ್ದಾರೆ. ಟ್ವೀಟ್ಗಳ ಸರಣಿ ಮೂಲಕ ಕೇಂದ್ರ ಸರ್ಕಾರದ ಬಗೆಗೆ ಟೀಕಿಸಿದ ಕೃಷ್ಣ ಬೈರವೇಗೌಡ, ಈಗಲಾದರೂ ಇದು ಸರಿ ಹೋಗಲಿದೆ ಎಂದು ಭಾವಿಸುವುದಾಗಿ ಹೇಳಿದ್ದಾರೆ. 5 15ನೇ ಹಣಕಾಸು ಆಯೋಗದಲ್ಲಿ ದಕ್ಷಿಣ ಭಾರತದಿಂದ ಒಬ್ಬೊಬ್ಬ ಸಮರ್ಥ ವ್ಯಕ್ತಿಯೂ ಇಲ್ಲದಿರುವುದು ದುರದೃಷ್ಟಕರ, ಸಚಿವರು ಹೇಳಿದ್ದಾರೆ. ಎನ್ಕೆ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿರುವ ಈ ಆಯೋಗವು ಭಾರತ ಸರ್ಕಾರದ ಮಾಜಿ ಹಣಕಾಸು ಕಾರ್ಯದರ್ಶಿ ಅಜಯ್ ನಾರಾಯಣ್ ಛಾ, ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಡಾಕ್ಟರ್ ಅಶೋಕ್ ಲಾಹಿರಿ, ಎನ್ಐಟಿಐ ಆಯೋಗ ಸದಸ್ಯ ಡಾಕ್ಟರ್ ರಮೇಶ್ ಚಂದ್ರ, ಅನೂಪ್ ಸಿಂಗ್ ಆಯೋಗದ ಇತರ ಸದಸ್ಯರಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 121 ಆನೆಗಳ ಹಿಂಡಿನ ಪುಂಡಾಟ, ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದುಕೊಂಡು ಓಡಾಡುವಂತಾಗಿದೆ. ಉತ್ತರಾಖಂಡ್ನ ಮೋಹನಾ ಪ್ರದೇಶದ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 121 ಆನೆಗಳ ಹಿಂಡು. ವಾಹನ ಹಾಗೂ ಸವಾರರ ಮೇಲೆ ಯಾವಾಗ ಅಟ್ಟ ಯಾಕ್ ಮಾಡುತ್ತವೆ ಎಂದು ಹೇಳೋಕೆ ಆಗಲ್ಲ. ಇಂದು ಬೆಳಿಗ್ಗೆಯೂ ಆನೆಗಳ ಹಿಂಡು ಹೆದ್ದಾರಿಯಲ್ಲಿ ಸಾಗುವ ವಾಹನಗಳ ಮೇಲೆ ದಾಳಿ ನಡೆಸಿವೆ. ಕೆಲ ಕಾರುಗಳನ್ನ ಝಕಂಗೊಳಿಸಿದ್ದು ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಈ ಮಾರ್ಗದಲ್ಲಿ ಆನೆಗಳು ದಾಳಿ ಮಾಡುವ ಪ್ರಸಂಗಗಳು ಪುನರಾವರ್ತನೆ ಆಗುತ್ತಲೇ ಇವೆ. ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಆಪಾದನೆಗಳು ಕೇಳಿಬರುತ್ತಿವೆ. ನಿಧಾನಗತಿಯ ಬ್ಯಾಟಿಂಗ್ ಪ್ರದರ್ಶನ, ಧೋನಿಗೆ ಕೋಚ್ ರವಿಶಾಸ್ತ್ರಿ ಕ್ಲಾಸ್ ತೆಗೆದುಕೊಂಡ್ರ, ಇಲ್ಲಿದೆ ಡೀಟೇಲ್ಸ್. ಐಸಿಸಿ 2019 ಏಕದಿನ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ನಿಧಾನಗತಿ ಬ್ಯಾಟಿಂಗ್ ಮಾಡಿರುವ ಮಹೇಂದ್ರ ಸಿಂಗ್ ಧೋನಿ ಸಾಕಷ್ಟು ಟೀಕೆಗೊಳಗಾಗಿದ್ದಾರೆ. ಮಾಜಿ ಕ್ರಿಕೆಟ್ ಐಕಾನ್ ಸಚಿನ್ ತೆಂಡೂಲ್ಕರ್ ಸಹ ಬೇಸರವನ್ನು ತೋಡಿಕೊಂಡಿದ್ದರು. ಇದೀಗ ಧೋನಿ ಅವರಿಗೆ ಕೋಚ್ ರವಿಶಾಸ್ತ್ರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆಯೇ ಎಂಬುದು ಸಂಶಯಕ್ಕೆ ಎಡೆ ಮಾಡಿದೆ. ವೆಸ್ಟ್ ಇಂಡಿಯಾಸ್ ವಿರುದ್ಧ ನಡೆಯಲಿರುವ ಪಂದ್ಯಕ್ಕೂ ಪೂರ್ವಭಾಗಿಯಾಗಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬೌಲಿಂಗ್ ಕೋಚ್ ಭರತ್ ಅರುಣ್ ನೀಡಿರುವ ಹೇಳಿಕೆಗಳು ಇಂತಹದೊಂದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿಧಾನಗತಿಯ ಆಟದ ಬಗ್ಗೆ ತಂಡದ ವ್ಯವಸ್ಥಾಪಕ ಮಂಡಳಿಯು ಧೋನಿ ಜೊತೆಗೆ ಚರ್ಚೆ ನಡೆಸಿದೆಯೇ ಎಂಬುದಕ್ಕೆ ಉತ್ತರವಾಗಿ ಪ್ರತಿಯೊಬ್ಬ ಆಟಗಾರರ ಜೊತೆಗೆ ಸುಧಾರಣೆಗಾಗಿ ಮಾತುಕತೆ ನಡೆಸಲಾಗಿದೆ ಎಂದು ಭರತ್ ಅರುಣ್ ತಿಳಿಸಿದರು. ಮಗಳ ನಾಮಕರಣದ ಬೆನ್ನಲ್ಲೇ ನಟ ಯಶ್ ಮತ್ತೊಂದು ಸಿಹಿ ಸುದ್ದಿ ಹಂಚಿಕೊಂಡಿದ್ದಾರೆ. ಮೊದಲ ಮಗು ನಿರೀಕ್ಷೆಯಲ್ಲಿದ್ದಾಗ ಬಳಸಿದ್ದ YGF ಪದವನ್ನು ಯಶ್ ಈಗ ಮತ್ತೊಮ್ಮೆ ಬಳಸಿದ್ದು YGF ಚಾಪ್ಟರ್ 2 ಮತ್ತೊಂದು ಸಿಹಿ ಸುದ್ದಿ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನಮ್ಮ ಕುಟುಂಬದ ಮೇಲಿರಲಿ ಎಂದು ತಮ್ಮ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿರುವ ಯಶ್ ಮಗಳ ಮೂಲಕವೇ ತಾವು ಎರಡನೇ ಮಗುವಿನ ನಿರೀಕ್ಷೆಯಲ್ಲಿರುವಾಗಿ ತಿಳಿಸಿದ್ದಾರೆ. ಆರ್ಯ ಫೋಟೋ ಜೊತೆಗೆ ಎಲ್ಲರಿಗೂ ಹಾಯ್, ನಮ್ಮ ಮನೆಗೆ ಇನ್ನೊಂದು ಪುಟ್ಟ ಪಾಪು ಬರುತ್ತಿದೆ, ಇದೇನು ಇಷ್ಟು ಬೇಗ ಅಂತೀರಾ? ಈ ಸುದ್ದಿಯನ್ನು ನೀವು ನಂಬ್ತಿರೋ ಬಿಡ್ತಿರೋ, ಆದರೆ ನಾನು ನನ್ನ ಆಟಿಕೆಗಳನ್ನು ಅದರ ಜೊತೆ ಶೇರ್ ಮಾಡಿಕೊಳ್ಳಬೇಕಾಗುತ್ತದೆ. ನಮ್ಮಪ್ಪ ತುಂಬಾ ಸ್ಪೀಡ್, ಸುದ್ದಿ ಶೇರ್ ಮಾಡೋಕೆ ನಾನೇ ತಡ ಮಾಡಿದ್ದೀನಿ ಎಂದು ಮಗಳು ಹೇಳಿದಂತೆ ಬರೆದುಕೊಂಡಿದ್ದಾರೆ. ಇವಿಷ್ಟು ಈ ಕ್ಷಣದ ತಾಜಾ ಸುದ್ದಿಗಳು. ಈಗ ನೋಡ್ತಾ ಇರಿ.